ಅಂಗನವಾಡಿ ಮುರಗೇಂದ್ರ ವಸತಿ ಶಾಲೆಯಲ್ಲಿ ಯುವ ಮುಂದಾಳತ್ವ ಹಾಗೂ ಸಮುದಾಯ ಅಭಿವೃದ್ಧಿ ಶಿಬಿರವನ್ನು ಚಿಂಚಿನಿ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಭಾರತೀಯ ಯುವಕರು ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದ ಕೌಶಲ್ಯವನ್ನು ಹೊಂದಿರುವುದರಿಂದ ಜಗತ್ತಿನ ದಿಕ್ಕೆ ಬದಲಾಗುತ್ತಿದೆ ಎಂದು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹೇಳಿದರು. ಅವರು ಗುರುವಾರ ಕುಪ್ಪನವಾಡಿ ಗ್ರಾಮದ ಮುರಗೇಂದ್ರ ವಸತಿ ಶಾಲೆಯಲ್ಲಿ ಬೆಳಗಾವಿ ನೆಹರು ಯುವ ಕೇಂದ್ರ ಹಾಗೂ ಬಂಬಲ್ವಾಡ್ ಬ್ರಹ್ಮದೇವ ಜನಪದ ನಾಟಕ ಕಲಾ ಆರಾಧನಾ ಸಂಘದ ಸಹಯೋಗದಲ್ಲಿ 3 ದಿನಗಳವರೆಗೆ ಯುವ ಸಂಘದ ಕಾರ್ಯಕರ್ತರಿಗೆ ಹಮ್ಮಿಕೊಂಡ ಯುವ ಮುಂದಾಳತ್ವ ಹಾಗೂ ಸಮುದಾಯ ಅಭಿವೃದ್ಧಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯುವಕ ಯುವತಿಯರ ಮೇಲೆ ಹೆಚ್ಚಿನ ಭರವಸೆ ಹೊಂದಿದ್ದು ರಾಜ್ಯದ ಚಿತ್ರಣವನ್ನೇ ಬದಲು ಮಾಡುವ ಶಕ್ತಿ ಯುವಕರ ಮೇಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ಕಿಲ್ ಡೆವಲಪ್ಮೆಂಟ್ಗೆ 1,000,000,000,000 ರೂಪಾಯಿಗಳ ಹಣವನ್ನು ಯುವಕರಿಗಾಗಿ ವ್ಯಯ ಮಾಡುತ್ತಿದ್ದು, ಯುವಕರು ನಿರ್ಲಕ್ಷ್ಯ ಮಾಡಿದರೆ ದೇಶ ಉಳಿಯುವುದಿಲ್ಲ, ಅದಕ್ಕಾಗಿ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ತಾವು ಸಬಲರಾಗುವ ಮೂಲಕ ದೇಶದ ಆರ್ಥಿಕ ಬುನಾದಿಗೆ ಶ್ರಮಿಸಬೇಕೆಂದರು. ಅತಿಥಿಗಳಾಗಿ ಆಗಮಿಸಿದ್ದ ವಿಶ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆಪಿ ಧರಿಗೌಡರ್ ಮಾತನಾಡಿ, ಇಂದು ಯುವಕರು ಗೊಂದಲದಲ್ಲಿದ್ದು ಆ ಗೊಂದಲವನ್ನು ನಿವಾರಿಸಲು ಸರ್ಕಾರ ಯುವ ಮುಂದಾಳತ್ವ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಅವರು ಶಿಬಿರದಲ್ಲಿ ಪಡೆದ ತರಬೇತಿಯನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಆಗಬೇಕೆಂದರು. ದೇಸಾಯಿ ಹಾಗೂ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಭರತ್ ಕಲಾಚಂದ್ ಮಾತನಾಡಿದರು. 3 ದಿನಗಳ ಕಾಲ ನಡೆಯುವ ಶಿಬಿರದಲ್ಲಿ ಆಯ್ದ 50 ಯುವ ಜನರಿಗೆ ವಿವಿಧ ಇಲಾಖೆಗಳ ಯೋಜನೆಗಳು, ಯೋಗ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಜಾಗೃತಿ ಮೂಡಿಸುವ ವಿವಿಧ ವಿಷಯಗಳ ಮೇಲೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುತ್ತಿದೆ. RS ಲಂಬುಗೋ ಸ್ವಾಗತಿಸಿದರು. ಸುಜಾತಾ ಮಗ್ದುಂ ವಂದಿಸಿದರು.